ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಟ್ ಕನ್ನಡತಿ. ನಾನು ನಿಮ್ಮ ಮಲ್ನಾಡ್ ಹುಡುಗಿ ಕೃತಿಕಾ. ತಮ್ಮನೇಲಿ ನೋಡಿ ಇದ್ಯಾವುದಪ್ಪ ಹೊಸ ಬೈಕ್ ಅಂತ ನೀವು ಅಂದ್ಕೊಳ್ತಿರ್ಬೋದು. ಸ್ಕ್ರ್ಯಾಂಬ್ಲರಲ್ಲಿ ಆಲ್ರೆಡಿ ಸುಮಾರು ಬೈಕ್ನ ಬಿಟ್ಟಿದ್ದಾರೆ, ಬಟ್ ಬಜೆಟಲ್ಲಿ ಇನ್ನೊಂದು ಸ್ಕ್ರ್ಯಾಂಬ್ಲರ್ ಮಾರ್ಕೆಟಿಗೆ ಬಂದಿದೆ. ಸೊ ಅದೇ ಈ ಕೀವೆ SR125. ಸೊ ಇದರ ಫುಲ್ ಡೀಟೇಲ್ಸ್ನ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ಶುರು ಮಾಡೋಣ ಕೀವೆ ಕತೆ ನಿಮ್ಮ ಜೊತೆ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಕೀವೆ ಇದ್ಯಾವುದಪ್ಪ ಹೊಸ ಬ್ರ್ಯಾಂಡ್ ಅಂತ ಅಂದ್ಕೊಂಡ್ರೆ, ಇದು ಒರಿಜಿನಲಿ ಹಂಗೇರಿ ಕಂಟ್ರಿದಾಗಿದೆ. ಸೊ ಇದನ್ನು ಅವರು ಬೆನೆಲಿ ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಇಂಡಿಯಾದಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಇದರ ಸ್ಪೆಸಿಫಿಕೇಷನ್ಸ್ನ ನೋಡ್ತಾ ಹೋಗೋದಾದರೆ, ಇದರಲ್ಲಿ ನಿಮಗೆ ಹ್ಯಾಲೋಜಿನ್ ಹೆಡ್ಲೈಟ್ ನೋಡೋಕೆ ಸಿಗುತ್ತೆ ವಿತ್ LED DRL. ಸೈಡಲ್ಲಿ ನಿಮಗೆ ಟೈನಿ LED ಇಂಡಿಕೇಟರ್ಸ್ ನೋಡೋಕೆ ಸಿಗುತ್ತೆ. ಆ್ಯಂಡ್ ಫ್ರಂಟಲ್ಲಿ ನಿಮಗೆ 129mm ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಮಡ್ ಕವರ್ ಕೂಡ ಇದರಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಮೆಟಲ್ ಮಡ್ಗಾರ್ಡ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಮೇಲ್ಗಡೆ ಬ್ರ್ಯಾಂಡಿಂಗ್ ನೋಡೋಕೆ ಸಿಗುತ್ತೆ. ಇನ್ನು ಇದರ ಟೈರ್ನ ನೋಡೋದಾದರೆ, ಇದರಲ್ಲಿ 17 inches ಬಟನ್ ಟೈರ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ಟೈರ್ ಯಾವುದು ಯಾಂಗ್ಝಿಂಗ್ ಜಾಪನೀಸ್ ಬ್ರ್ಯಾಂಡ್ ಅನಿಸುತ್ತೆ. ಸೊ ಆ ಟೈರ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಪೋಕ್ ವೀಲ್ಸ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಸೊ ಇದು ಟ್ಯೂಬ್ ಟೈರ್ ಆಗಿದೆ. ಇನ್ನು ಇಲ್ಲಿ ನಿಮಗೆ ಮುಂದ್ಗಡೆ 300mm ಡಿಸ್ಕ್ ನೋಡೋಕೆ ಸಿಗುತ್ತೆ. ಇದರಲ್ಲಿ ABS ನಿಮಗೆ ಅವರು ಕೊಟ್ಟಿಲ್ಲ, ಬಟ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಇನ್ನು ಇದರ ಎಂಜಿನ್ನ ಬಗ್ಗೆ ಹೇಳೋದಾದರೆ, ಇದರಲ್ಲಿ 125cc ಏರ್ ಕೂಲ್ಡ್ ಎಂಜಿನ್ ನಿಮಗೆ ನೋಡೋಕೆ ಸಿಗುತ್ತೆ. ಇದು ಸಿಂಗಲ್ ಸಿಲಿಂಡರ್ 4-stroke ಎಂಜಿನ್ ಆಗಿದೆ. ಆ್ಯಂಡ್ ಇದರ ಪವರ್ನ ಬಗ್ಗೆ ಹೇಳೋದಾದರೆ, 9.7 BHP ಪವರ್ ನಿಮಗೆ ನೋಡೋಕೆ ಸಿಗುತ್ತೆ. 9000 RPM ಆ್ಯಂಡ್ 8.2 ಟಾರ್ಕ್ ಇದರಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಇದರಲ್ಲಿ ನಿಮಗೆ ಯಾವುದೇ ಕಿಕ್ ಸ್ಟಾರ್ಟ್ ಆಪ್ಷನ್ ಸಿಗಲ್ಲ. ನೀವು ನೋಡ್ತಿರೋ ಹಾಗೆ ಎಕ್ಸಾಸ್ಟ್ ಏನಿದೆ ತುಂಬ ಸಣ್ಣದು ಕೊಟ್ಟಿದ್ದಾರೆ. ಸೊ ವೇಟ್ನ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದರೆ ಒಂದು ಸ್ಲಿಮ್ ಎಕ್ಸಾಸ್ಟ್ನ ಅವರು ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಸೈಡಲ್ಲಿ ನೋಡೋದಾದರೆ, ಇದರಲ್ಲಿ ನಿಮಗೆ ಡ್ಯುಯಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನೋಡೋಕೆ ಸಿಗುತ್ತೆ. ಆ್ಯಂಡ್ 210mm ಡಿಸ್ಕ್ ಇದರಲ್ಲಿದೆ. ಹಿಂದ್ಗಡೆ ಕೂಡ 17 inches ಟೈರ್ನ ಕೊಟ್ಟಿದ್ದಾರೆ, ಬಟ್ ವಿಡ್ತ್ ಏನಿದೆ ಸ್ವಲ್ಪ ಜಾಸ್ತಿ ಇದೆ. ಬ್ಯಾಕ್ ಸೈಡಲ್ಲಿ ನಿಮಗೆ 2 ಟೈನಿ LED ಇಂಡಿಕೇಟರ್ಸ್ ನೋಡೋಕೆ ಸಿಗುತ್ತೆ. ಆ್ಯಂಡ್ ಒಂದು ಟೈನಿ ಟೇಲ್ ಲೈಟ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಸೈಡ್ ಸ್ಟ್ಯಾಂಡ್ ಜೊತೆ ಸೆಂಟರ್ ಸ್ಟ್ಯಾಂಡ್ ಕೂಡ ನೋಡೋಕೆ ಸಿಗುತ್ತೆ. ಆ್ಯಂಡ್ ಸೈಡ್ ಸ್ಟ್ಯಾಂಡ್ಗೆ ಅವರು ಕಟ್ ಆಫ್ ಸೆನ್ಸರ್ನ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ 5-speed ಗೇರ್ ಬಾಕ್ಸ್ ನೋಡೋಕೆ ಸಿಗುತ್ತೆ, 1 down 4 up. ಇನ್ನು ಸೀಟ್ನ ನೋಡೋದಾದರೆ, ಒಂದು ಪ್ರೀಮಿಯಂ ಲೆದರ್ ಸೀಟ್ ಇದರಲ್ಲಿದೆ. ಸ್ವಲ್ಪ ಹಾರ್ಡ್ ಅಂತ ನಿಮ್ಗೆ ಅನಿಸ್ಬೋದು. ಇನ್ನು ಹ್ಯಾಂಡಲ್ ಬಾರ್ನ ನೋಡ್ತಾ ಹೋಗೋದಾದರೆ, ಇದರಲ್ಲಿ ನಿಮಗೆ ಪಾಸ್ ಲೈಟ್ ನೋಡೋಕೆ ಸಿಗುತ್ತೆ. ಹೈ ಬೀಮ್ ಲೋ ಬೀಮ್ ಆಪ್ಷನ್ ಇದರಲ್ಲಿದೆ. ದೆನ್ ಟರ್ನ್ ಇಂಡಿಕೇಟರ್ ಇಲ್ಲಿದೆ. ಆ್ಯಂಡ್ ಹಾರ್ನ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಹಜಾರ್ಡ್ ಲೈಟ್ ಸ್ವಿಚ್ ನಿಮಗೆ ನೋಡೋಕೆ ಸಿಗುತ್ತೆ. ಆ್ಯಂಡ್ ಈ ಸೈಡಲ್ಲಿ ನಿಮಗೆ ಎಂಜಿನ್ ಸ್ವಿಚ್ ನೋಡೋಕೆ ಸಿಗುತ್ತೆ. ಆ್ಯಂಡ್ ಕೆಳಗಡೆ ಸ್ಟಾರ್ಟ್ ಬಟನ್ ನೋಡೋಕೆ ಸಿಗುತ್ತೆ. ಆ್ಯಂಡ್ ನೀವು ನೋಡ್ತಿರೋ ಹಾಗೆ ಇಲ್ಲಿ 2 ಸ್ಮಾಲ್ ರೌಂಡ್ ಮಿರರ್ಸ್ನ ಕೊಟ್ಟಿದ್ದಾರೆ. ಇನ್ನು ಇದರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಬಗ್ಗೆ ಹೇಳೋದಾದರೆ, ಒಂದು ಮಿನಿಮಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಿಮಗೆ ಇದರಲ್ಲಿ ನೋಡೋಕೆ ಸಿಗುತ್ತೆ. ಆ್ಯಂಡ್ ಡಿಸ್ಪ್ಲೇ ಕೂಡ ಬ್ರೈಟ್ ಆಗಿದೆ. ಇನ್ನು ಇದರ ಒಳಗಡೆ ಏನೇನಿದೆ ಅಂತ ನೋಡೋದಾದರೆ, ಇದರ ಒಳಗಡೆ ಟ್ಯಾಕೋಮೀಟರ್ ನಿಮಗೆ ನೋಡೋಕೆ ಸಿಗುತ್ತೆ, ಸ್ಪೀಡೋಮೀಟರ್ ಇದರಲ್ಲಿದೆ. ದೆನ್ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಇದರಲ್ಲಿ ನೋಡೋಕೆ ಸಿಗುತ್ತೆ. ಇಲ್ಲಿ ಫ್ಯೂಯಲ್ ಇಂಡಿಕೇಟರ್ನ ಕೊಟ್ಟಿದ್ದಾರೆ. ಸೈಡಲ್ಲಿ ಗೇರ್ ಶಿಫ್ಟ್ ಇಂಡಿಕೇಟರ್ ನೋಡೋಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ 2 ಸೈಡಲ್ಲಿ ಟರ್ನ್ ಇಂಡಿಕೇಟರ್ಸ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಎಂಜಿನ್ ಇಂಡಿಕೇಟರ್ನ ಕೊಟ್ಟಿದ್ದಾರೆ. ಟ್ರಿಪ್ 1 ಟ್ರಿಪ್ 2 ಆಪ್ಷನ್ ಇದರಲ್ಲಿ ನಿಮಗೆ ನೋಡೋಕೆ ಸಿಗಲ್ಲ. ಇನ್ನು ಇದರ ಸೀಟ್ ಹೈಟ್ 780mm ಇದೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ 160mm ಇದೆ. ಸೀಟ್ ಹೈಟ್ ಕಡಿಮೆ ಇರೋದ್ರಿಂದ ಶಾರ್ಟ್ ಹೈಟ್ ಇದ್ರೂ ಕೂಡ ಆರಾಮಾಗಿ ಇದನ್ನು ಓಡಿಸ್ಬೋದು. ಇನ್ನು ಇದರ ಫ್ಯೂಯಲ್ ಟ್ಯಾಂಕ್ನ ಬಗ್ಗೆ ಹೇಳೋದಾದರೆ, ಇದರ ಕೆಪಾಸಿಟಿ 14.5 liters ಆಗಿದೆ. ಆ್ಯಂಡ್ 45-50 ಮೈಲೇಜ್ ನಿಮಗೆ ಇದರಿಂದ ಈಸಿಯಾಗಿ ಸಿಗುತ್ತೆ. ಇದರ ಪಾಸಿಟಿವ್ ಪಾಯಿಂಟ್ನ ಹೇಳೋದಾದರೆ, ಈ ಬಜೆಟಲ್ಲಿ ನಿಮಗೆ ಒಂದು ರೆಟ್ರೋ ಲುಕ್ ಇರೋ ಸ್ಕ್ರ್ಯಾಂಬ್ಲರ್ನ ಕೊಡ್ತಿದ್ದಾರೆ. ಸೊ ಒಂದು ಐ ಕ್ಯಾಚೆ ಆಗಿದೆ. ಆ್ಯಂಡ್
ಇದರ ಹೈಟ್ ಆ್ಯಂಡ್ ವೆಯ್ಟ್ ಕಡಿಮೆ ಇರೋದ್ರಿಂದ ಸಿಟಿ ಕಾಮೆಟ್ಗೆ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು ಆ್ಯಂಡ್ ಮೈಲೇಜ್ ಕೂಡ ಚೆನ್ನಾಗಿದೆ. ಇನ್ನು ನೆಗೆಟಿವ್ ಪಾಯಿಂಟ್ಸ್ ನೋಡೋದಾದರೆ ಇದರಲ್ಲಿ ಬಟನ್ ಟೈರ್ಸ್ ಕೊಟ್ಟಿರೋದ್ರಿಂದ ನೀವು ಹೈವೇ ಮೇಲೆ ಹೋಗಬೇಕಾದ್ರೆ ಅಷ್ಟು ಕಾನ್ಫಿಡೆನ್ಸ್ ಫೀಲ್ ಆಗೋಲ್ಲ ಆ್ಯಂಡ್ ಇದರ ಸೀಟ್ ಆ್ಯಂಡ್ ಸಸ್ಪೆನ್ಷನ್ ಏನಿದೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಸೊ ಇದರ ಪ್ರೈಸ್ನ ನೋಡೋದಾದರೆ ಇದರ ಎಕ್ಸ್ ಶೋರೂಮ್ ಪ್ರೈಸ್ 119,000 ಆಗುತ್ತೆ. ಅದೇ ಆನ್ ರೋಡ್ ಪ್ರೈಸ್ ಅಂತ ಹೇಳಿದರೆ 157,500 ನಿಮಗೆ ಆಗುತ್ತೆ. ಸೊ ಓವರಾಲ್ ಆಗಿ ಬೈಕ್ನ ಬಗ್ಗೆ ಹೇಳೋದಾದರೆ ನಿಮ್ಗೆ ನೋಡೋಕ್ಕೆ ಸಿಂಪಲ್ ಅನಿಸಿದ್ರು ಕೂಡ ಇದರ ಬಿಲ್ಡ್ ಕ್ವಾಲಿಟಿನ ಅವರು ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಹೈಟ್ ಆ್ಯಂಡ್ ವೆಯ್ಟ್ ಕೂಡ ಕಡಿಮೆ ಇರೋದ್ರಿಂದ ಶಾರ್ಟ್ ಹೈಟ್ ಇದ್ದರೂ ಕೂಡ ನೀವು ಇದನ್ನು ಈಸಿಯಾಗಿ ರೈಡ್ ಮಾಡ್ಬೋದು. ಇದು ಸಿಟಿ ರೈಡ್ಸ್ಗೆ ಮೋರ್ ಸೂಟೇಬಲ್ ಆಗಿದೆ. ಇದರ ವೆಯ್ಟ್ ಆ್ಯಂಡ್ ಪವರ್ ಕಡಿಮೆ ಇರೋದ್ರಿಂದ ಲಾಂಗ್ ರೈಡ್ಗೆ ಅಷ್ಟು ನಿಮಗೆ ಕಂಫರ್ಟೇಬಲ್ ಅನಿಸಲ್ಲ. ಇದರ ಸೀಟ್ ಆ್ಯಂಡ್ ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಆಗಿರೋದ್ರಿಂದ ಇದನ್ನು ಅಡ್ಜಸ್ಟ್ ಮಾಡಿಸಿದ್ರೆ ನೀವು ಇನ್ನೂ ಕಂಫರ್ಟೇಬಲ್ ಆಗಿ ರೈಡ್ ಮಾಡ್ಬೋದು. ಸೊ ಇದಿಷ್ಟು ಕೀವೆ SR125 ಬೈಕ್ನ ಬಗ್ಗೆ ಡೀಟೇಲ್ಸ್. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.